ಬಿಟಿವಿ ಸ್ಟುಡಿಯೋದಲ್ಲಿ ಎಸ್ಎಸ್ಎಲ್ಸಿ ಟಾಪರ್ಸ್ ಇದ್ದಾರೆ ಅವರ ಜೊತೆಗೆ ಮಾತನಾಡ್ತಾ ಇದ್ವಿ ಈಗ ಟಾಪರ್ಸ್ ಜೊತೆಗೆ ಅವರ ಇಷ್ಟು ಟಾಪರ್ ಆಗೋದಕ್ಕೆ ಶ್ರಮವಹಿಸಿದಂತ ಅವರ ಪೇರೆಂಟ್ಸ್ ಇದ್ದಾರೆ ಹಾಗೆ ಟೀಚರ್ಸ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಯಶಸ್ ಅವರ ತಂದೆ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಮೇಡಂ ಸರ್ ನಿಮಗೂ ಕಂಗ್ರಾಚುಲೇಷನ್ ಸರ್ ಬಿಟಿವಿ ನ್ಯೂಸ್ ಗೆ ನಮ್ಮನ್ನ ಕರೆದು ಸತ್ಕರಿಸಿದ್ದಕ್ಕೆ ತುಂಬಾ ಅನಂತ ವಂದನೆಗಳು ಥ್ಯಾಂಕ್ ಯು ಸರ್ ಇನ್ನು ರುಚಿತಾ ಅವರ ಸರ್ ಕೂಡ ಇದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವಸಂತ್ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ಬಿಟಿವಿ ನ್ಯೂಸ್ ಗೆ ನಮ್ಮ ನಾವು ಯಾವಾಗಲೂ ಆಭಾರಿ ಆಗಿರ್ತೀವಿ ಓಕೆ ಇನ್ನು ಗೋಪಾಲ್ ಕೃಷ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಇವರು ಯಶಸ್ ಅವರು ಹಾಗೆ ಯಶವಂತ್ ಏನಿದ್ದಾರೆ ಅವರಿಗೆ ಟೀಚರ್ ಇಬ್ಬರಿಗೂ ಕೂಡ ಒಬ್ಬರೇ ಟೀಚರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಟಿವಿ ಗೋಪಾಲ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮಿಂದನೇ ಶುರು ಮಾಡೋಣ ಹೇಗ ಅನಿಸ್ತಿದೆ ಮಗನ ಯಶಸ್ಸು ಹೆಸರಲ್ಲೇನೆ ಯಶಸ್ಸು ಹುಡುತಾಗ್ಲೇ ನೀವು ಯಶಸ್ ಅಂತ ಹೆಸರಿಟ್ಬಿಟ್ಟಿದ್ದೀರಾ ಏನು ಆಗ್ಲೇ ಗೊತ್ತಿತ್ತಾ ಇವನು ಟಾಪರ್ ಆಗ್ತಾನೆ ರಾಜ್ಯಕ್ಕೆ ಖುಷಿ ಪಡುವಂತ ಸುದ್ದಿ ತರ್ತಾನೆ ಅಂತ ಖಂಡಿತ ಮೇಡಂ ಎಕ್ಸ್ಪೆಕ್ಟ್ ಮಾಡಿದ್ವಿ ಓಕೆ ಯಾಕೆಂತಂದ್ರೆ ಆ ಒಂದು ಏಮ್ ಗುರಿ ಆ ಗುರಿಯನ್ನು ಮೊದಲೇ ನಿರ್ಧಾರವಾಗಿತ್ತು ಎಂಟನೇ ತರಗತಿಯಲ್ಲೇ ನಿರ್ಧಾರವಾಗಿತ್ತು ಏತ್ ನೈನ್ತ್ ಟೆಂತ್ ಇಂದಲೇ ಆ ಬಿ ಜಿ ಎಸ್ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡ್ವಿ ಉತ್ತಮ ಶಾಲೆ ಅದು ಚಿಕ್ಕಬಳ್ಳಾಪುರದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಂದು ಆಡಳಿತದಲ್ಲಿತ್ತು ಹಾಗಾಗಿ ಉತ್ತಮ ಶಾಲೆಯನ್ನು ಆಯ್ಕೆ ಮಾಡ್ಕೋಬೇಕಂತ ಹೋದಾಗ ಏತ್ಗೆ ನಮಗೆ ಅಲ್ಲಿ ಟಾಪರ್ಸ್ಗೆ ಒಂದು ಬ್ಯಾಚ್ ಅನ್ನು ಮಾಡ್ತಾರೆ ಓಕೆ ಟಾಪರ್ಸ್ ಗಳಿಗೆ ಒಂದು ಬ್ಯಾಚ್ ಈ 7th ಅಲ್ಲಿ ಏನು ಟಾಪರ್ಸ್ ಇರ್ತಾರೆ ಹೌದು 8th ಇಂದನೇ ಒಂದು ಬ್ಯಾಚ್ ಮಾಡ್ಬಿಡ್ತಾರೆ ಒಂದು ಬ್ಯಾಚ್ ಮಾಡ್ಬಿಡ್ತಾರೆ 8 ಟು 10th ವರೆಗೂ ಅದನ್ನ ವಿ ಕಾಲ್ ಆಸ್ ಡಿಜಿಟೆಕ್ ಅಂತ ಕರೀತೀವಿ ಡಿಜಿಟೆಕ್ ಡಿಜಿಟೆಕ್ ಗೆ ಅಡ್ಮಿಷನ್ ಬರಬೇಕಾದ್ರೆ ಮೆರಿಟ್ ಟು 7th ಅಲ್ಲಿ ಜಾಸ್ತಿ ಹೈಯೆಸ್ಟ್ ಮೆರಿಟ್ ಅನ್ನ ಎಷ್ಟು ಇದೆ ಸರ್ ರಿಟರ್ನ್ ಎಕ್ಸಾಮಿನೇಷನ್ ಆಗ್ಲೂ ಸರ್ 99 ಇತ್ತು 7th ಅಲ್ಲಿ ಅಲ್ಲಿ ಯಾವ ಸ್ಕೂಲ್ ಅಲ್ಲಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಚಿಕ್ಕಬಳ್ಳಾಪುರ ಸೆಂಟ್ ಜೋಸೆಫ್ ಕಾನ್ವೆಂಟ್ ಅಂತ ಅಲ್ಲಿ ಓದಿದ್ದೆ ಅಲ್ಲಿ ಹೈಸ್ಕೂಲ್ ಇರಲಿಲ್ಲ ಹಾಗಾಗಿ ನಾವು ಬಿ ಜಿ ಎಸ್ಗೆ ಹೋದಾಗ ಹೈಸ್ಕೂಲ್ ಅಂದರೆ ಗಂಡು ಮಕ್ಕಳಿಗೆ ಇರಲಿಲ್ಲ ಮೇಲ್ ಚಿಲ್ಡ್ರನ್ಸ್ಗೆ ಸೊ ಹಾಗಾಗಿ ನಾವು ಬಿ ಜಿ ಎಸ್ಸಿನ ಒಂದು ಶಾಲೆಯನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ಹೋದಾಗ ಡಿಜಿಟೆಕ್ ಅಂತ ಒಂದು ವಿಶೇಷವಾದಂಥ ಒಂದು ಇದು ಕಂಡು ಬಂತು ಟಾಪರ್ಸ್ಗೆ ಒಂದು ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ ಖಂಡಿತ ಅಲ್ಲಿ ಹೋದಾಗ ಡಿಜಿಟೆಕ್ಗೆ ಅಂತ ಒಂದು ಅವಕಾಶ ಕೊಟ್ಟರು ಅಲ್ಲಿ ಡಿಜಿಟೆಕ್ 8th 9th ಡಿಜಿಟೆಕ್ ಅಲ್ಲಿ ಸಿಲೆಬಸ್ ಅನ್ನೇ ಬದಲಾವಣೆ ಮಾಡ್ತಾರೆ ಈಗ ಸ್ಟೇಟ್ ಸಿಲೆಬಸ್ಗೆ ಜೊತೆಗೆ ಸಿ ಬಿ ಎಸ್ ಅದನ್ನ ಐ ಸಿ ಎಸ್ ಆತರ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ಅವರದೇ ಒಂದು ಕರಿಕುಲಮ್ ಇಟ್ಕೊಂಡು ಮಾಡ್ತಾರೆ ಅದು 8th 9th ಅಲ್ಲಿ ಪ್ರೋಗ್ರೆಸ್ ಅನ್ನು ನೋಡಿಕೊಂಡು 10th ಬರೋಷ್ಟೊತ್ತಿಗೆ ಸರ್ ಫೋನ್ ಅಲ್ಲೋ ಸರ್ ಹಲೋ ಫೋನ್ ಅಲ್ಲೋ 10th ಬರೋಷ್ಟೊತ್ತಿಗೆ ಅದನ್ನ ಒಂದು ತಪಸ್ ಅಂತ ಒಂದು ಬ್ಯಾಚ್ ಮಾಡ್ತಾರೆ ತಪಸ್ ಒಂದು 30 ಜನನ ವಿಂಗಡಣೆ ಮಾಡ್ಕೊಳ್ತಾರೆ ಸೊ 150 ಸ್ಟೂಡೆಂಟ್ಸ್ ಅಲ್ಲಿದ್ದರು ಅದರಲ್ಲಿ 30 ಜನನ ತಪಸ್ ಅಂತ ಒಂದು ವಿಶೇಷವಾದಂಥ ಒಂದು ಇದನ್ನು ಮಾಡ್ತಾರೆ ಇದಕ್ಕೆ ಗೈಡೆನ್ಸ್ ಅನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿರ್ಮಲಾನಂದ ಸ್ವಾಮಿಗಳು ಯಾಕೆಂದ್ರೆ ಅವರು ಟಾಪ್ ಲೆವೆಲ್ ನಾಲೆಡ್ಜ್ ಇದೆ ಅವರಿಗೆ ಎಕ್ಸಾಕ್ಟ್ಲಿ ಸರ್ ಅವರು ಏನಂತಂದ್ರೆ ಆಗಾಗ ಶಾಲೆಗೆ ಭೇಟಿ ಮಾಡಿ ಮಾರ್ಗದರ್ಶನ ಮಾಡ್ತಿರ್ತಾರೆ ನಿರ್ಮಲಾನಂದ ಸ್ವಾಮಿಗಳು ಅವರು ಹೈ ಒಂದು ಬಿ ಟೆಕ್ ಮಾಡಿದ್ದರಿಂದ ಆ ಶಾಲೆಯನ್ನ ಯಾವ ಥರ ತಗೊಂಡೋಗ್ಬೇಕಂತ ಅವ್ರು ಆಗಾಗ ಹೌದು ಅಲ್ಲಿ ತಪಸ್ಸು ಅಂತ ಮಾಡಿದ್ರು ತಪಸ್ಸಲ್ಲಿ 30 ಜನ ವಿದ್ಯಾರ್ಥಿಗಳನ್ನು ತಗೊಳ್ತಾರೆ ಸೊ ಅಲ್ಲಿಂದ 10th ಇಂದಲೇ ಇವರಿಗೆ ವಿಶೇಷವಾದಂಥ ಒಂದು ಜ್ಞಾನವನ್ನು ಬೋಧನೆಯನ್ನು ಮಾಡ್ತಾ ಬರ್ತಾರೆ ಸ್ಪೆಷಲ್ ಕ್ಲಾಸಸ್ಸು 7:30 ಕ್ಲಾಸ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಬೆಳಿಗ್ಗೆ ಸಮಟೈಮ್ಸ್ 6 PM ಬಿಡ್ತಾ ಇದ್ರು ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ 7:30 ಕ್ಲೋಸ್ ಮಾಡಿದ್ರು ಲಾಸ್ಟಲ್ಲಿ ಲಾಸ್ಟ್ ಒನ್ ಮಂತಲ್ಲಿ 9 PM ವರೆಗೂ ಕ್ಲಾಸಸ್ ಅನ್ನು ರನ್ ಮಾಡ್ತಾರೆ ನೈಟ್ 9 PM ವರೆಗೂ ಬೆಳಗ್ಗೆ ಶುರು ಆಗ್ತಾ ಇದೆ 7:30 to 9 PM ಓಕೆ ಹಾಗಾಗಿ ವಿದ್ಯಾರ್ಥಿ ಮನೆಗಿಂತ ಶಾಲೆಯಲ್ಲೇ ಅವನು ತನ್ನ ಕರಿಕುಲರ್ ಆಕ್ಟಿವಿಟೀಸ್ ಅನ್ನ ಮುಂದುವರಿಸ್ತಾ ಇದ್ದ ಮೇಲಾಗಿ ನಾನೊಬ್ಬ ಶಿಕ್ಷಕನಾಗಿದ್ದೆ ನನಗೆ ಬಹಳ ಚಿಕ್ಕಬಳ್ಳಾಪುರದಲ್ಲಿ ಕೆವಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಟೀಚರ್ ಎಜುಕೇಟರ್ ಆಗಿದ್ದೆ ತದನಂತರ ಎಲ್ ಐ ಸಿಗೆ ಹೋದೆ ಒಂದು ಎಕ್ಸಾಮ್ ತಗೊಂಡಾಗ ಎಲ್ ಐ ಸಿಲ್ ಸಿಕ್ತು ಸೊ ನಾನು ಈಗ ವರ್ಕಿಂಗ್ ಅಟ್ ಎಲ್ ಐ ಸಿ ಇನ್ ಕೋಲಾರ್ ಬಟ್ ನಾನು ಶಿಕ್ಷಕನಾಗೋದಕ್ಕೆ ಬಹಳ ಹೆಮ್ಮೆ ಆ ಒಂದು ನಾಲೆಡ್ಜ್ ಪೂರ್ವಕವಾಗಿತ್ತು ಅಲ್ಲಿ ಏನ್ ನಡೀತದೆ ಅಂತ ಗೊತ್ತಿತ್ತು ನನಗೆ ಓಕೆ ಸರ್ ಹೇಳಿ ನಿಮ್ಮ ಸ್ಟೂಡೆಂಟ್ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ ಹೌದು 624 ತಗೊಂಡಿದ್ದಾರೆ ಹೆಂಗ ಅನಿಸ್ತಾ ಇದೆ ಸರ್ ನಿಮ್ಗೆ ನಮಗೆ ನಮ್ಮ ಆಡಳಿತ ಮಂಡಳಿಗೆ ಎಲ್ರಿಗೂ ತುಂಬಾ ಖುಷಿ ಆಗಿದೆ ಸೊ ರುಚಿತಾ ಅನ್ನೋ ಮಗು ನಮಗೆ ಯು ಕೆ ಜಿಗೆ ಬಂದು ಜಾಯಿನ್ ಆಯಿತು ಅವಾಗಿಂದಲೂ 11 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದು ತುಂಬಾ ಚೆನ್ನಾಗಿ ಅವಾಗ ಪ್ರತಿ ಕ್ಲಾಸಲ್ಲೂ ಕೂಡ ಟಾಪರ್ ಆಗಲೇಬೇಕು ಅನ್ನೋ ಒಂದು ಅಚೀವ್ಮೆಂಟ್ ಅಲ್ಲಿ ಅವಾಗಲೂ ಕೂಡ ಟಾಪರು ಟಾಪರ್ಗಿಂತ ಪ್ರತಿ ವರ್ಷನೂ ಏನು ಮೆಡಲ್ ಅಂತ ಕೊಡ್ತೀವಿ ಆ ಮೆಡಲ್ನ ಪ್ರೈಜಸ್ನ ತೊಗೊಂಡು ಬರ್ತಾ ಇದ್ದಾಳೆ ಈ ನಮ್ಮ ವಿದ್ಯಾರ್ಥಿ ಬಗ್ಗೆ ಹೇಳಬೇಕು ಅಂತಂದರೆ ಓದೋದ್ರ ಜೊತೆಗೆ ಇವಳು ಎಲ್ಲ ಆಕ್ಟಿವಿಟೀಸಲ್ಲೂ ಇದ್ದಾಳೆ ಒಂದು ಸ್ಪೋರ್ಟ್ಸಲ್ಲಿ ಇರ್ಬೋದು ಕಲ್ಚರ್ ಆಕ್ಟಿವಿಟೀಸಲ್ಲಿ ಇರ್ಬೋದು ಪ್ರತಿಭಾ ಕಾರಂಜಿನಲ್ಲಿ ಇರ್ಬೋದು ಆ ಪ್ರತಿಭಾ ಕಾರಂಜಿನಲ್ಲಿ ಕ್ವಿಝಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದಿದ್ದಾಳೆ ಹಾಗಾಗಿ ಮತ್ತೆ ಎಲ್ಲರನ್ನೂ ಕೂಡ ಎಲ್ಲ ಶಿಕ್ಷಕರನ್ನ ಮತ್ತೆ ಸ್ನೇಹಿತರನ್ನ
ಒಂದು ಈಕ್ವಲ್ ಆಗಿ ನೋಡುವಂಥದ್ದು, ಟೀಚರ್ಸ್ಗೆ ಒಂದು ರೆಸ್ಪೆಕ್ಟ್ ಕೊಡುವಂಥದ್ದು ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಆ ಪೇರೆಂಟ್ಸ್ ಇಬ್ಬರು ಟೀಚರು, ಇವರ ಇಬ್ಬರು ಪೇರೆಂಟ್ಸ್ ಇಬ್ಬರು ಕೂಡ ಟೀಚರು. ಆ ಇಬ್ಬರು ಟೀಚರು ಒಂದು ಮಗುನ ಹೆಂಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ, ಯಾರಿಗೆ ಗೌರವ ಕೊಡಬೇಕು, ಹೆಂಗೆ ಕಲಿಬೇಕು, ಸಮಾಜಕ್ಕೆ ಕೊಡಬೇಕು, ಸಮಾಜಕ್ಕೆ ಅವರು ಇವಳಿಂದ ಏನಾದ್ರು ಕೊಡುಗೆ ಕೊಡಿಸ್ಲೇಬೇಕು ಅನ್ನೋ ಒಂದು ತೀರ್ಮಾನ ಮಾಡಿಕೊಂಡು ಇವ್ರನ್ನೇ ಒಂದು ಆಸ್ತಿ, ಇವರೇ ಒಂದು ಅವರ ಪ್ರಾಣ ಅಂತ ಇಟ್ಕೊಂಡು ಸಾಕ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆಗೆ ಇಂಥ ಮಗು ಬಂದು ಮಾಡಿದ್ದು ನಮ್ಮ ಶಾಲೆಯ ಕೀರ್ತಿ ಹೆಚ್ಚಲಿಕ್ಕೆ ಕಾರಣ ಆಯಿತು. ಹಾಗಾಗಿ ನಾನು ವೈಯಕ್ತಿಕವಾಗಿ ನಮ್ಮ ಆಡಳಿತ ಮಂಡಳಿಯವರಿಗೆ, ಅವಳಿಗೆ ಮತ್ತು ಅವಳ ಪೋಷಕರಿಗೆ ಧನ್ಯವಾದಗಳನ್ನು ತಿಳಿಸಿ. ಬೇಜಾರು ಇದ್ದಾರೆ ಸರ್, ಒಂದು ಮಾರ್ಕ್ ಹೋಯ್ತು ಅಂತ. ಹೌದು ಅನ್ಕೊಂಡಿದ್ವಿ. ನಿಮ್ಗೆ ಹೆಂಗ ಅನ್ಸುತ್ತೆ ಸರ್, ನಾವು ಇದೆ ಬರುತ್ತೆ ಅಂತ ಅನ್ಕೊಂಡಿದ್ರ? ಅವಳು ಎಕ್ಸಾಮ್ ಬರೆದಾಗ ಒಂದ್ ಸ್ವಲ್ಪ ಡ್ಯುಯಲ್ ನೇಚರ್ ಅಲ್ಲಿ ಇದ್ಲು, ಬರ್ಬೋದು ಹಿಂಗ್ ಬರ್ಬೋದು ಹಿಂಗ್ ಬರ್ಬೋದು, ಯಾಕೋ ಡಿಫ್ರೆನ್ಸ್ ಇದೆ ಅಂತ. ಬಟ್ ಸೈನ್ಸ್ ಅಲ್ಲಿ ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಓಕೆ, ಹಂಗಾಗಿ ಸೈನ್ಸ್ ಅಲ್ಲಿ ಹೋಗಿರೋದು ಮತ್ತೆ ರಿವ್ಯಾಲ್ಯೂಷನ್ ಆಗ್ತೀವಿ, ಬಂದೇ ಬರುತ್ತೆ 625 ಈ ಸರಿ ತಗೋತೀವಿ. ನಮ್ದು 625 ಎರಡು ಮೂರು ವರ್ಷದಲ್ಲೂ ಕೂಡ ಕಂಟಿನ್ಯೂಸ್ ಬಂದಿದೆ. ಲಾಸ್ಟ್ ಇಯರ್ ಕೂಡ ನಮ್ಮ ಶಾಲೆ 624 ಇಬ್ರು ಬಂದಿದ್ರು. ಅದ್ರ ಹಿಂದಿನ ವರ್ಷ 625 ತಗೊಂಡಿದ್ವಿ. ಹಾಗಾಗಿ ನಮ್ಮ ಶಾಲೆಗೆ ಒಂದು ಇತಿಹಾಸ ಕೂಡ ಇದೆ ಇದರಲ್ಲಿ. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಟಾಪರ್ ಆಗಿ ಯಾವಾಗಲೂ ಕೂಡ ನಮ್ಮ ಶಾಲೆನೇ ಇದೆ ಅನ್ನೋದು ಕೂಡ ನಾವು ಹೇಳ್ಕೊಳ್ಳೋಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ನಮ್ಮ ಆಡಳಿತ ಮಂಡಳಿ ಒಂದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ವಾಸವಿ ಎಜುಕೇಶನ್ ಟ್ರಸ್ಟ್ ಅಂತ, ಅದರ ಎಲ್ಲ ಪದಾಧಿಕಾರಿಗಳು, ಆಡಳಿತ ಮಂಡಳಿಯ ಪ್ರೆಸಿಡೆಂಟ್ ಇರ್ಬೋದು, ಬೇರೆ ಎಲ್ಲ ಪದಾಧಿಕಾರಿಗಳು ಕೂಡ ಶಾಲೆಗೆ ಶ್ರಮ ಕೊಟ್ಟಿರ್ತಾರೆ. ಪ್ರತಿದಿನ ಶಾಲೆಗೆ ವಿಸಿಟ್ ಮಾಡ್ತಾರೆ, ಪ್ರತಿಯೊಬ್ಬ ಮಗುನು ಕೂಡ ಮಾತಾಡಿಸ್ತಾರೆ, ಅವರ ಕಷ್ಟ ಸುಖ, ಟೀಚರ್ಸ್ ಕಷ್ಟ ಸುಖ ವಿಚಾರಿಸ್ತಾರೆ. ಹಾಗಾಗಿ ನಮ್ಮ ಶಿಕ್ಷಕರ ಜೊತೆ ಮ್ಯಾನೇಜ್ಮೆಂಟ್ ಕೂಡ ಕೈ ಜೋಡಿಸಿ ಒಂದು ಅತ್ಯುತ್ತಮವಾದ ಬೆಳವಣಿಗೆಗೆ, ಶಾಲೆಯ ಒಂದು ಕೀರ್ತಿಗೆ. ಯಾವ ಸಬ್ಜೆಕ್ಟ್ ತಗೊಳ್ಳೋದು ಸರ್? ಮ್ಯಾಥಮೆಟಿಕ್ಸ್ ತಗೋತೀನಿ. ಮ್ಯಾಥ್ಸ್? ಓಕೆ, ಮ್ಯಾಥ್ಸ್ ಅಲ್ಲಿ 100 out of 100 ಸ್ಟೂಡೆಂಟ್ ಬಂದಿದೆ, ಬರ್ತಾ ಇದ್ಲು. ಬಟ್ ಇವಳು ನಾನು ಪಾಠ ಮಾಡ್ಬೇಕಾದ್ರೆ ನನಗೆ ಎನ್ಕರೇಜ್ ಮಾಡ್ತಾ ಇದ್ಲು. ನಾನೇನಾದ್ರು ಸ್ವಲ್ಪ ನನಗೆ ಕ್ಲಾಪ್ಸ್ ಹಾಕೊಂಡು ಎನ್ಕರೇಜ್ ಮಾಡೋದು, ಅದೇ ಒಂದು ಯಾರಿಗೂ ಗೊತ್ತಿಲ್ಲದಂಗೆ ನನಗೆ ಏನೋ ಒಂಥರ ಸ್ಮೈಲ್ ಕೊಡೋದು, ಆ ಥರ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾ ಇದ್ಲು. ಸೊ ಅವಳು ಅಷ್ಟೇ ಒಂದು ಕಾನ್ಫಿಡೆಂಟ್ ಇತ್ತು, ಮಾಡೇ ಮಾಡ್ತೀನಿ ಅಂತ. ಸೊ ವರ್ಕ್ ಮಾಡಿದ್ರು, ವರ್ಕ್ ಮಾಡಿದಕ್ಕೆ ಪ್ರತಿಫಲ ಬಂದಿದೆ.